ಎಲ್ರಿಗೂ ನಮಸ್ಕಾರ. ನಮ್ಮ ಧಾರವಾಡ ಕೇಂದ್ರಿತವಾಗಿರುವಂತಹ ಕರ್ನಾಟಕ ಕ್ಲಾಸಿಕ್ ಎಜುಕೇಷನ್ ಪ್ರೈವೇಟ್ ಲಿಮಿಟೆಡ್ ಈ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಏನಿದೆ ಕಳೆದ 25 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದೆ. ನಾವು ವಿದ್ಯಾರ್ಥಿ ದೆಸೆಯಲ್ಲಿದ್ದಂಥ ಸಂದರ್ಭದಲ್ಲೂ ಕೂಡ ಈ ಒಂದು ಸಂಸ್ಥೆ ಬಗ್ಗೆ ಕೇಳಿದ್ವಿ, ಮತ್ತು ನನ್ನ ಹಲವಾರು ಜನ ಸ್ನೇಹಿತರು ಪರಿಚಯಸ್ಥರು ಈ ಒಂದು ಸಂಸ್ಥೆಯಲ್ಲಿ ತರಬೇತಿಯನ್ನು ಪಡ್ಕೊಂಡು ಬೇರೆ ಬೇರೆ ಹುದ್ದೆಗಳಲ್ಲಿ ಇವತ್ತು ಇದ್ದಾರೆ. ಆ ಎಲ್ಲ ಆಕಾಂಕ್ಷಿಗಳಿಗೆ ನಾನು ಹೇಳೋದಿಷ್ಟೇ. ಈಗ ನಾನು ಓದಿದ್ದು ಬಿ ಎಸ್ ಸಿ ಅಗ್ರಿಕಲ್ಚರ್, ನಂತರ ಕೆ ಎಸ್ ಸೆಲೆಕ್ಷನ್ ಆಗಿತ್ತು, ನಂತರದಲ್ಲಿ ಯು ಪಿ ಎಸ್ ಸಿ ಸೆಲೆಕ್ಷನ್ 2007 ಬ್ಯಾಚಲ್ಲಿ ಆಗಿಬಿಟ್ಟು ಇಂಡಿಯನ್ ಪೊಲೀಸ್ ಸರ್ವಿಸ್ ಕರ್ನಾಟಕದಲ್ಲಿ ಅಲೋಕೇಟ್ ಆಯಿತು ನನಗೆ ಕ್ಯಾಡ್ರ್ ಆಗಿ. ನಾನು ಹೇಳುವಂಥದ್ದು, ಒಂದು ಹಾರ್ಡ್ ವರ್ಕ್ ಮಾಡಬೇಕು. ಹಾರ್ಡ್ ವರ್ಕಿಗೆ ಯಾವುದೇ ಒಂದು ಆಲ್ಟರ್ನೇಟಿವ್ ರೂಟ್ ಇಲ್ಲ. ಸಕ್ಸಸ್ಸಿಗೆ ಹಾರ್ಡ್ ವರ್ಕ್ ಒಂದೇ ಕೀ ಅಂತ ಹೇಳ್ಬೋದು. ಯಾಕಂದರೆ ಹಾರ್ಡ್ ವರ್ಕ್ ಮಾಡದೇನು ಕೆಲವರು ಸ್ಮಾರ್ಟ್ ವರ್ಕು ಇನ್ನೊಂದು ಮತ್ತೊಂದು ಅಥವಾ ಭಾಳ ಬುದ್ಧಿವಂತರಿರ್ತಾರೆ, ಅಥವಾ ರೈಟ್ ಟೈಮಲ್ಲಿ ರೈಟ್ ಮೆಟೀರಿಯಲ್ ಸಿಗುತ್ತೆ, ರೈಟ್ ಕೋಚಿಂಗ್ ಸಿಗುತ್ತೆ, ಸಕ್ಸಸ್ ಆಗಿರುವಂಥ ಉದಾಹರಣೆ ಇರಬಹುದು. ಆದರೆ ಹಾರ್ಡ್ ವರ್ಕ್ ಮಾಡಿರೋರು ಯಾರೂ ಫೇಲ್ಯೂರ್ ಆಗಿರುವಂಥ ಉದಾಹರಣೆ ಇಲ್ಲ ಅನ್ನೋಂಥದ್ದು ನನ್ನ ಅಭಿಪ್ರಾಯ. ಒಂದು, ಎರಡನೇದು ಸಮಯವನ್ನು ಗೌರವಿಸಿ. ಯಾಕೆಂದರೆ ನೀವು ಎಷ್ಟು ಸಮಯನ ಗೌರವಿಸ್ತೀರೋ ಮುಂದಿನ ದಿನಗಳಲ್ಲಿ ಸಮಯ ನಿಮಗೆ ಅಷ್ಟು ಗೌರವವನ್ನು ಕೊಡುತ್ತೆ. ಕ್ಯಾಶುವಲಾಗಿ ಈ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗೋದು ಬೇಡ. ಮತ್ತು ಭಾಳಷ್ಟು ಜನರಲ್ಲಿ ಈ ಎಕ್ಸಾಮಿಗೆ ಪ್ರಿಪೇರ್ ಮಾಡ್ತಿದ್ದೀನಿ ಅಂತ ಹೇಳ್ಕೊಳ್ಳೋದೇ ಒಂದು ಕ್ರೇಜ್. ಅದನ್ನು ಕ್ಲಿಯರ್ ಮಾಡದಲ್ಲೇ ಇದ್ದರೆ ನೀವು ಎಷ್ಟು ಪ್ರಿಪೇರ್ ಆಗಿ ನಿಮಗೆ ಎಷ್ಟು ನಾಲೆಡ್ಜ್ ಇದ್ದರೂ ಉಪಯೋಗ ಇಲ್ಲ. ಯಾವಾಗಲೂ ಒಂದು ಮಾತು ಹೇಳ್ತಾರೆ, ಏನಂದರೆ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಂತ. ಗುರಿ ಕೆಲಸವನ್ನು ನಿಮ್ಮ ವಿಸ್ಡಮ್ ಇರ್ಬೋದು ಅಥವಾ ನಿಮ್ಮ ಯಾರು ಗೈಡ್ ಮಾಡ್ತಾರೆ, ಸೀನಿಯರ್ಸ್ ಇರ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ ಇರ್ಬೋದು, ಫ್ಯಾಕಲ್ಟಿ ಟೀಚರ್ಸ್ ಇರ್ಬೋದು, ಅವರು ನಿಮಗೆ ಮಾರ್ಗದರ್ಶನ ಕರೆಕ್ಟಾಗಿ ಕೊಡೋ ರೀತಿಯಲ್ಲಿ ನಿಮ್ಮ ಜವಾಬ್ದಾರಿ, ಯಾರಿಂದ ಮಾರ್ಗದರ್ಶನ ತೊಗೋಬೇಕು ಅನ್ನೋಂಥದ್ದು. ಅದೇ ರೀತಿ ನಿಮ್ಮ ಡೆಸ್ಟಿನೇಷನ್ ಏನಿದೆ ಅನ್ನೋಂಥದ್ದು. ಈಗ ಧಾರವಾಡದಿಂದ ಪ್ರಾರಂಭ ಮಾಡಿ ನೀವು ಬೆಂಗಳೂರಿಗೆ ಹೋಗಬೇಕು ಅಂತಿದ್ದರೆ ನೀವು ಹಾವೇರಿ, ದಾವಣಗೆರೆ, ಚಿತ್ರದುರ್ಗ, ತುಮಕೂರು ಈ ರೂಟ್ ಬರ್ತೀರಿ. ನಿಮಗೆ ಎಲ್ಲಿಗೆ ಬೆಂಗಳೂರಿಗೆ ಹೋಗಬೇಕು ಅನ್ನೋ ಕ್ಲಾರಿಟಿ ಇಲ್ಲದಿದ್ದರೆ ನೀವು ಧಾರವಾಡದಿಂದ ಬಿಜಾಪುರ ಹೋಗ್ತೀರಿ, ವಾಪಸ್ ಬರ್ತೀರಿ, ಬೆಳಗಾಮ್ಗೆ ಹೋಗ್ತೀರಿ, ವಾಪಸ್ ಬರ್ತೀರಿ, ಹುಬ್ಳಿಗೆ ಹೋಗ್ತೀರಿ, ವಾಪಸ್ ಬರ್ತೀರಿ, ನಿಮಗೆ ಲಾಸ್ಟಿಗೆ ನೋಡಿದಾಗ ಅಲ್ಲೇ ಧಾರವಾಡದಲ್ಲೇ ಇರ್ತೀರಿ. ಆ ಥರ ತುಂಬ ಜನ ಈ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗಬೇಕಾದ್ರೆ ಒಂದು ಕ್ಲಿಯರ್ ಡೆಸ್ಟಿನಿ ಇಲ್ಲದಾಗ ಪ್ರಿಪ್ರೇಷನ್ ಮಾಡ್ತಾ ಇರ್ತಾರೆ, ಬಟ್ ದೇ ವಿಲ್ ನಾಟ್ ಎಂಡ್ ಅಪ್ ಕ್ಲಿಯರಿಂಗ್ ಎನಿ ಎಕ್ಸಾಮ್ಸ್. ಆ ಥರ ಆಗೋದು ಬೇಡ. ಶ್ರಮ ಪಡಿ, ಶ್ರಮಕ್ಕೆ ತಕ್ಕಂತೆ ಫಲ ಖಂಡಿತ ಸಿಗುತ್ತೆ. ಈ ಲಕ್ ಅಂತ ಹೇಳ್ತಾರೆ, ಲಕ್ ಫ್ಯಾಕ್ಟರ್ ಅಂತಂದು ಎಲ್ಲ ಹೇಳ್ತಾರೆ ಯು ಪಿ ಎಸ್ ಸಿ ಇಂಟರ್ವ್ಯೂಲ್ಲಿ, ಕೆ ಪಿ ಎಸ್ ಸಿಲಿ, ಮತ್ತು ಬೇರೆ ಬೇರೆ ಎಲ್ಲದರಲ್ಲೂ ಲಕ್ ಚೆನ್ನಾಗಿರಬೇಕು ಅಂತ. ನಾನು ಹೇಳುವಂಥದ್ದು, ನಿಮ್ಮ ಲಕ್ ಫೇವರ್ಸ್ ಪ್ರಿಪೇರ್ಡ್ ಮೈಂಡ್ ಅಂತ ಒಂದು ಫ್ರೇಸ್ ಇದೆ, ಒಂದು ಸೇಯಿಂಗ್ ಇದೆ. ನಿಮ್ಮ ತಯಾರಿ ಚೆನ್ನಾಗಿದ್ದರೆ ಲಕ್ ನಿಮ್ಮ ಜೊತೆ ಯಾವಾಗಲೂ ಇದ್ದೇ ಇರುತ್ತೆ ಅನ್ನೋಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಈ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ಶುಭವಾಗಲಿ. ಮುಂದಿನ ದಿನಗಳಲ್ಲಿ ಈ ಸಂಸ್ಥೆಯಿಂದ ಇರ್ಬೋದು ಅಥವಾ ಈ ವಿಡಿಯೋ ನೋಡ್ತಿರೋರಲ್ಲಿ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಪ್ರತಿಭಾನ್ವಿತರೆಲ್ಲ ಒಳ್ಳೊಳ್ಳೆ ಹುದ್ದೆ ಅಲಂಕರಿಸುವಂಥ ದಿನಗಳು ಬರಲಿ ಅಂತ ಹಾರೈಸ್ತೀನಿ. ಮತ್ತು 25 ವರ್ಷ ಭಾಳ ಗ್ರೇಟ್ ಅಚೀವ್ಮೆಂಟ್. ಯಾಕಂದರೆ ಯಾವುದೇ ಒಂದು ಸಂಸ್ಥೆ 25 ವರ್ಷ ಸಾಗೋದು ಆ ಒಂದು ಇದರಲ್ಲಿ ವೃತ್ತಿಯಲ್ಲಿ ಭಾಳ ಹೆಮ್ಮೆ ವಿಚಾರ. ಅವ್ರಿಗೆ ಶುಭವಾಗಲಿ.